ಮಕ್ಕಳ ಸಮಯಕ್ಕಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ ಈ ಸಮಯದಲ್ಲಿ ನಾವೆಲ್ಲರೂ ದೇವರ ವಾಕ್ಯಗಳನ್ನು ಕಲಿಯೋಣ ಹೊಸ ಹಾಡನ್ನು ಕಲಿಯೋಣ ಮಕ್ಕಳು ಅಂದ್ರೆ ಯೇಸು ಸ್ವಾಮಿಗೆ ತುಂಬಾ ಇಷ್ಟ ನಿಮ್ಮ ಕಂಡ್ರೆ ದೇವರಿಗೆ ತುಂಬಾ ಇಷ್ಟ ಒಂದ್ಸರಿ ಪೇರೆಂಟ್ಸ್ ಎಲ್ಲ ತಮ್ಮ ಮಕ್ಕಳನ್ನು ಕರ್ಕೊಂಡು ಯೇಸು ಸ್ವಾಮಿ ಬಳಿಗೆ ಬರ್ತಾರೆ ಯೇಸು ಸ್ವಾಮಿ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತ ಆಗ ಶಿಷ್ಯರೆಲ್ಲ ಏನು ಮಾಡ್ತಾರೆ ಗದರಿಸ್ತಾರೆ ಬಿಡಬೇಡಿ ಅವರನ್ನ ಕರ್ಕೊಂಡು ಹೋಗಿ ಮಕ್ಕಳನ್ನ ಆ ಕಡೆ ಕರ್ಕೊಂಡು ಹೋಗಿ ಅಂತ ಆಗ ಯೇಸು ಸ್ವಾಮಿ ಹೇಳ್ತಾರೆ ಅವರನ್ನ ಗದರಿಸಬೇಡಿ ಅವರನ್ನ ನನ್ನ ಹತ್ರ ಬಿಡ್ರಿ ಯಾಕಂದ್ರೆ ಪರಲೋಕ ರಾಜ್ಯ ಅವರದೇ ಅಂತ ಹೇಳ್ತಾರೆ ಆಗ ಮಕ್ಕಳೇ ನಿಮ್ಮ ಕಂಡ್ರೆ ಯೇಸು ಸ್ವಾಮಿಗೆ ತುಂಬಾ ಇಷ್ಟ ನಿಮಗಾಗಿನೇ ಪರಲೋಕ ರಾಜ್ಯ ಸಿದ್ಧವಾಗಿದೆ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡೋಣ ಮಕ್ಕಳೇ ಎಲ್ಲರೂ ನೀವಿರುವ ಸ್ಥಳಗಳಲ್ಲೇ ಕಣ್ಣುಗಳನ್ನು ಮುಚ್ಚಿ ನಾವು ಸೇರಿ ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀವಪ್ಪ ಈ ಸಮಯದಲ್ಲಿ ಕರ್ತನೇ ಮಕ್ಕಳು ನಾವು ಎಲ್ಲ ಸೇರಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ಮತ್ತು ಹಾಡನ್ನು ಕಲಿಯುವಾಗ ನೀನು ನಮ್ಮ ಮಧ್ಯದಲ್ಲಿದ್ದು ನಡೆಸಿಯಪ್ಪ ನಿನ್ನ ನಾಮ ಈ ದಿನ ಮಹಿಮೆ ಹೊಂದಬೇಕಪ್ಪ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಹಲ್ಲೆಲೂಯ ಮಕ್ಕಳೇ ಇವತ್ತು ದೇವರು ಸೃಷ್ಟಿಕರ್ತನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಆಯ್ತಾ ನೋಡಿ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರು ಲೋಕವನ್ನೆಲ್ಲ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಅದ್ರ ಬಗ್ಗೆ ನಾವು ಇವಾಗ ನೋಡೋಣ ದೇವರು ಆರು ದಿನಗಳಲ್ಲಿ ಇಡೀ ಲೋಕವನ್ನೇ ಉಂಟು ಮಾಡಿದ್ರು ಸೃಷ್ಟಿ ಮಾಡಿದ್ರು ದೇವರು ಸೃಷ್ಟಿಕರ್ತನು ಆತನು ಆರು ದಿನಗಳಲ್ಲೇ ಎಲ್ಲವನ್ನು ಉಂಟು ಮಾಡಿದ್ದಾರೆ ನಾವು ಇದ್ರ ಬಗ್ಗೆ ನೋಡೋಣ ದೇವರು ಮೊದಲನೇ ದಿನ ಏನುಂಟು ಮಾಡಿದ್ರು ಎರಡನೇ ದಿನ ಏನುಂಟು ಮಾಡಿದ್ರು ಮೂರನೇ ದಿನ ಏನುಂಟು ಮಾಡಿದ್ರು ಇದರ ಕುರಿತಾಗೆಲ್ಲ ನಾವು ನೋಡೋಣ ಆಯಿತಾ ಈಗ ಮೊದಲನೇ ದಿನ ದೇವರು ಏನನ್ನು ಉಂಟು ಮಾಡಿದ್ರು ಗೊತ್ತಾ ದೇವರು ಮೊದಲನೇ ದಿನ ಬೆಳಕನ್ನು ಉಂಟು ಮಾಡಿದ್ರು ದೇವರು ಬೆಳಕನ್ನು ಉಂಟು ಮಾಡಿದ್ರು ಜೊತೆಗೆ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕನ್ನು ಹಗಲು ಅಂತ ಕರೀತಾರೆ ಮತ್ತು ಕತ್ತಲೆಯನ್ನು ಇರುಳು ಅಂತ ಕರೀತಾರೆ ಹಗಲು ಅಂದರೆ ಗೊತ್ತಲ್ವಾ ನಿಮಗೆ ಹಗಲು ಅಂದರೆ ಡೇ ಟೈಮ್ ನಾವು ಓಡಾಡ್ತೀವಿ ಕೆಲಸ ಕಾರ್ಯಗಳೆಲ್ಲ ಮಾಡ್ತೀವಿ ಇರುಳು ಅಂದರೆ ರಾತ್ರಿ ಸಮಯ ಆ ಸಮಯದಲ್ಲಿ ನಾವು ಹೊರಗಡೆ ಹೆಚ್ಚಾಗಿ ಓಡಾಡಲ್ಲ ನೈಟಲ್ಲಿ ನಾವು ಮಲಗಿಬಿಡ್ತೀವಿ ದೇವರು ಬೆಳಕನ್ನು ಉಂಟು ಮಾಡಿದ್ರು ಹಗಲನ್ನು ಮತ್ತು ಇರುಳನ್ನು ಅವರು ಏರ್ಪಾಡು ಮಾಡ್ತಾರೆ ಆಗ ಮೊದಲನೇ ದಿನ ದೇವರು ಏನನ್ನು ಉಂಟು ಮಾಡಿದ್ರು ಬೆಳಕನ್ನು ಉಂಟು ಮಾಡಿದ್ರು ಓಕೆ ನೆಕ್ಸ್ಟ್ ಎರಡನೇ ದಿನ ದೇವರು ಏನನ್ನು ಉಂಟು ಮಾಡಿದ್ರು ಅಂತ ನೋಡೋಣ ಎರಡನೇ ದಿನ ದೇವರು ಆಕಾಶವನ್ನು ಉಂಟು ಮಾಡಿದ್ರು ನೀವು ಮನೆಯಿಂದ ಹೊರಗಡೆ ಬಂದು ಮೇಲೆ ನೋಡಿದ್ರೆ ಏನು ಕಾಣುತ್ತೆ ಆಕಾಶ ನೋಡಿದ್ದೀರಲ್ವಾ ಈ ಆಕಾಶವನ್ನು ನಮ್ಮ ದೇವರು ಉಂಟು ಮಾಡಿದರು ಮತ್ತು ಮೂರನೇ ದಿನ ದೇವರು ಏನನ್ನು ಉಂಟು ಮಾಡಿದ್ರು ಗೊತ್ತಾ ಮೂರನೇ ದಿನ ದೇವರು ಭೂಮಿಯನ್ನು ಉಂಟು ಮಾಡ್ತಾರೆ ಸಮುದ್ರವನ್ನು ಉಂಟು ಮಾಡ್ತಾರೆ ಭೂಮಿಯ ಮೇಲಿರುವ ಗಿಡ ಮರಗಳನ್ನು ಉಂಟು ಮಾಡ್ತಾರೆ ಭೂಮಿ ನಿಮಗೆ ಗೊತ್ತಲ್ಲ ನಾವು ಭೂಮಿಯಲ್ಲಿ ನೋಡುವಾಗ ಏನೇನನ್ನು ನೋಡ್ತೀವಿ ಕಲ್ಲು ಮಣ್ಣು ಅದ್ರ ಜೊತೆಗೆ ಭೂಮಿಯನ್ನು ಅಗಿಯುವಾಗ ಅದರೊಳಗಡೆ ಅನೇಕ ಮೆಟಲ್ಸ್ ಎಲ್ಲ ಸಿಗುತ್ತೆ ಕಬ್ಬಿಣ ಚಿನ್ನ ಬೆಳ್ಳಿ ಈ ರೀತಿ ಅನೇಕ ಮೆಟಲ್ಸ್ ಎಲ್ಲ ಭೂಮಿ ಒಳಗಡೆ ಇದೆ ಇದೆಲ್ಲವನ್ನು ದೇವರು ಉಂಟು ಮಾಡಿದ್ದಾರೆ ಅದ್ರ ಜೊತೆಗೆ ಭೂಮಿಯನ್ನು ಅಗಿಯುವಾಗ ಭೂಮಿ ಒಳಗಡೆ ನೀರು ಕೂಡ ಸಿಗುತ್ತೆ ಇದೆಲ್ಲವನ್ನು ಯಾರು ಸೃಷ್ಟಿ ಮಾಡಿರೋದು ದೇವರು ಸೃಷ್ಟಿ ಮಾಡಿರೋದು ಇದನ್ನು ದೇವರು ಮೂರನೇ ದಿನದಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡ್ತಾರೆ ಜೊತೆಗೆ ಸಮುದ್ರವನ್ನು ಸೃಷ್ಟಿ ಮಾಡ್ತಾರೆ ಸಮುದ್ರ ನೀವು ನೋಡಿದ್ದೀರಲ್ವಾ ಎಷ್ಟು ನೀರು ನಾವು ನೋಡ್ತಾ ಇದ್ದರೆ ನೀರು ಎಲ್ಲಿ ಎಂಡ್ ಆಗುತ್ತೆ ಈ ಅಂತಲೇ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಅದು ವಿಶಾಲವಾಗಿರುತ್ತೆ ಈ ರೀತಿ ಸಮುದ್ರವನ್ನು ದೇವರು ಮೂರನೇ ದಿನದಲ್ಲಿ ಉಂಟು ಮಾಡಿದರು ಅದು ಮಾತ್ರ ಅಲ್ಲ ಭೂಮಿಯ ಮೇಲೆ ಬೆಳೆಯುವಂತಹ ಎಲ್ಲ ಗಿಡ ಮರಗಳನ್ನು ದೇವರು ಮೂರನೇ ದಿನದಲ್ಲಿ ಉಂಟು ಮಾಡಿದ್ರು ಸರಿ ಗಿಡಗಳು ಅಂದರೆ ಯಾವ್ಯಾವ ಗಿಡ ಟೊಮೊಟೊ ಗಿಡ ಮತ್ತು ಬದನೆಕಾಯಿ ಗಿಡ ಈ ರೀತಿ ಅನೇಕ ಗಿಡಗಳನ್ನು ದೇವರು ಉಂಟು ಮಾಡಿದ್ರು ಮರಗಳು ಮರಗಳು ಅಂದರೆ ಯಾವ್ಯಾವ ಮರಗಳಪ್ಪ ಒಂದೊಂದಾಗಿ ನೀವೇ ಹೇಳಿ ಮ್ಯಾಂಗೋ ಟ್ರೀ ಆಮೇಲೆ ಜಾಕ್ ಫ್ರೂಟ್ ಟ್ರೀ ಅದು ಹಲಸಿನ ಮರ ಮತ್ತು ಸೀಬೆ ಹಣ್ಣಿನ ಮರ ಇದೆಲ್ಲವನ್ನು ಯಾರು ಉಂಟು ಮಾಡಿದ್ದು ದೇವರು ಉಂಟು ಮಾಡಿದ್ದು ಆಗ ಮೂರನೇ ದಿನದಲ್ಲಿ ದೇವರು ಯಾವುದ್ಯಾವುದನ್ನು ಉಂಟು ಮಾಡ್ತಾರೆ ಭೂಮಿಯನ್ನು ಉಂಟು ಮಾಡ್ತಾರೆ ಸಮುದ್ರವನ್ನು ಉಂಟು ಮಾಡ್ತಾರೆ ಮತ್ತು ಭೂಮಿಯ ಮೇಲೆ ಇರುವ ಗಿಡ ಮರಗಳನ್ನು ಉಂಟು ಮಾಡ್ತಾರೆ ಓಕೆ ತಿಳ್ಕೊಂಡ್ರ ಮೊದಲನೇ ದಿನ ಬೆಳಕನ್ನು ಉಂಟು ಮಾಡಿದ್ರು ಎರಡನೇ ದಿನ ಆಕಾಶವನ್ನು ಉಂಟು ಮಾಡಿದ್ರು ಮೂರನೇ ದಿನ ಭೂಮಿ ಸಮುದ್ರ ಭೂಮಿಯ ಮೇಲಿರುವಂಥ ಗಿಡ ಮರಗಳನ್ನು ಉಂಟು ಮಾಡಿದ್ರು ಓಕೆ ಈಗ ನಾಲ್ಕನೇ ದಿನ ಏನನ್ನು ಉಂಟು ಮಾಡಿದ್ರು ಅಂತ ನೋಡೋಣ ನಾಲ್ಕನೇ ದಿನ ದೇವರು ಆಕಾಶದಲ್ಲಿ ಇರುವಂತಹ ಎಲ್ಲವನ್ನು ಉಂಟು ಮಾಡಿದ್ರು
ಆಕಾಶದಲ್ಲಿ ಏನೇನಿದೆ? ಸೂರ್ಯ, ಚಂದ್ರ, ನಕ್ಷತ್ರ, ಧೂಮಕೇತು, ಸೋಲಾರ್ ಸಿಸ್ಟಮ್ ಎಲ್ಲ ಇದೆಯಲ್ವಾ? ಇದೆಲ್ಲವನ್ನು ದೇವರು ನಾಲ್ಕನೇ ದಿನದಲ್ಲಿ ಉಂಟು ಮಾಡಿದ್ರು. ದೇವರು ಎಂಥ ಅದ್ಭುತನಾದ ದೇವರಲ್ವಾ? ಇದೆಲ್ಲವನ್ನು ದೇವರು ನಮಗಾಗಿ ಉಂಟು ಮಾಡಿದ್ರು. ಮತ್ತು ದೇವರು ಐದನೇ ದಿನದಲ್ಲಿ ಏನನ್ನು ಉಂಟು ಮಾಡಿದ್ರು ಅಂತ ನೋಡೋಣ. ಐದನೇ ದಿನದಲ್ಲಿ ದೇವರು ನೀರಿನಲ್ಲಿ ವಾಸ ಮಾಡುವಂತಹ ಎಲ್ಲ ಜಲಚರಗಳನ್ನು ಉಂಟು ಮಾಡ್ತಾರೆ. ನೀವು ನೀರಿನಲ್ಲಿ ಏನೇನು ನೋಡ್ತೀರಾ? ನೀರಿನಲ್ಲಿ ಮೀನುಗಳನ್ನ ನೋಡ್ತೀರಾ, ತಿಮಿಂಗಲ, ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ನೋಡ್ತೀರಾ, ಆಮೇಲೆ ಕ್ರೊಕೊಡೈಲ್, ಮೊಸಳೆ ನೋಡ್ತೀವಿ, ಇನ್ನು ಅನೇಕ ಪ್ರಾಣಿಗಳು ನೀರಿನಲ್ಲಿದೆ. ಅದು ಮಾತ್ರ ಅಲ್ಲ, ಕೆಲವು ಗಿಡಗಳು ಕೂಡ ನೀರಿನಲ್ಲಿ ಬೆಳೀತವೆ. ಇದೆಲ್ಲವನ್ನು ದೇವರು ಐದನೇ ದಿನದಲ್ಲಿ ಉಂಟು ಮಾಡಿದ್ರು. ಐದನೇ ದಿನದಲ್ಲಿ ನೀರಿನಲ್ಲಿರುವ ಎಲ್ಲ ಜೀವಜಂತುಗಳನ್ನು, ಜಲಚರಗಳನ್ನು ದೇವರು ಉಂಟು ಮಾಡ್ತಾರೆ. ಅದು ಮಾತ್ರ ಅಲ್ಲ, ಐದನೇ ದಿನದಲ್ಲಿ ದೇವರು ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ಸಹ ಉಂಟು ಮಾಡ್ತಾರೆ. ನೀವು ಪಕ್ಷಿಗಳನ್ನೆಲ್ಲ ಪಟ್ಟಿ ಮಾಡಿ ನೋಡಿ. ನೀವು ಮನೇಲಿ ಕೂತ್ಕೊಂಡು ಈಗ ನಿಮಗೆ ಫ್ರೀ ಟೈಮ್ ಇದೆ ಅಲ್ವಾ? ಮೊದಲನೇ ದಿನದಲ್ಲಿ ದೇವರು ಏನು ಉಂಟು ಮಾಡಿದ್ರು ನಾನು ಇವಾಗ ಹೇಳ್ಕೊಟ್ಬಿಡ್ತೀನಿ. ನೀವು ಎಲ್ಲನೂ ಪಟ್ಟಿ ಮಾಡಬೇಕು. ಮತ್ತು ನಾನು ಸುಮ್ಮನೆ ಪಕ್ಷಿ ಅಂತ ಹೇಳಿರ್ತೀನಿ, ನೀವು ಮನೇಲಿ ಕೂತ್ಕೊಂಡು ಯಾವ್ಯಾವ ಪಕ್ಷಿ ಅಂತೆಲ್ಲ ಬರೀರಿ. ನಾನು ಜಸ್ಟ್ ನಿಮಗೆ ಜಲಚರಗಳು ಅಂತ ಹೇಳಿರ್ತೀನಿ, ಯಾವ್ದ್ಯಾವುದಿದೆ ಅದೆಲ್ಲ ನೀವು ಪಟ್ಟಿ ಮಾಡಿ, ಆಯಿತಾ? ಆಗ ಐದನೇ ದಿನದಲ್ಲಿ ದೇವರು ನೀರಿನಲ್ಲಿರುವಂಥ ಎಲ್ಲ ಜಲಚರಗಳನ್ನು ಮತ್ತು ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ಉಂಟು ಮಾಡಿದ್ರು. ಓಕೆ ಮಕ್ಕಳೇ, ಈಗ ನೆಕ್ಸ್ಟು ಆರನೇ ದಿನ. ಆರನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ್ರು ಅಂತ ನೋಡೋಣ. ಆರನೇ ದಿನದಲ್ಲಿ ದೇವರು ಪ್ರಾಣಿಗಳನ್ನು, ಪಶುಗಳನ್ನು, ಕಾಡು ಮೃಗಗಳನ್ನು, ಕ್ರಿಮಿ ಕೀಟಗಳನ್ನು ಉಂಟು ಮಾಡ್ತಾರೆ. ಏನು ಕಾಡು ಮೃಗ ಅಂದರೆ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳು, ಆ ಮೃಗಗಳನ್ನು ಉಂಟು ಮಾಡ್ತಾರೆ. ಹುಲಿ, ಕರಡಿ, ಸಿಂಹ, ಈ ರೀತಿಯ ಪ್ರಾಣಿಗಳು. ಪಶುಗಳು ಅಂತ ಹೇಳುವಾಗ ಹಸು, ನಾಯಿ, ಈ ರೀತಿಯಾದ ಪ್ರಾಣಿಗಳನ್ನೆಲ್ಲ ದೇವರು ಉಂಟು ಮಾಡಿದ್ರು. ಅದು ಮಾತ್ರ ಅಲ್ಲ, ಕ್ರಿಮಿ ಕೀಟಗಳು, ನಾವು ಕ್ರಿಮಿ ಕೀಟಗಳು ಹರಿದಾಡೋದನ್ನೆಲ್ಲ ನೋಡ್ತೀವಲ್ಲ, ಭೂಮಿ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಇದೆಲ್ಲವನ್ನು ದೇವರು ಆರನೇ ದಿನದಲ್ಲಿ ಉಂಟು ಮಾಡ್ತಾರೆ. ಅದು ಮಾತ್ರ ಅಲ್ಲ, ಆರನೇ ದಿನದಲ್ಲಿ ಇನ್ನೊಂದು ವಿಶೇಷವಾದ ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡ್ತಾರೆ. ಅದು ಯಾರಪ್ಪ ಅಂದರೆ ನಾನು ನೀನು. ಅಂದರೆ ದೇವರು ಆರನೇ ದಿನದಲ್ಲಿ ಮನುಷ್ಯನನ್ನು ಉಂಟು ಮಾಡ್ತಾರೆ, ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ. ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ತನ್ನ ಜೀವ ಶ್ವಾಸವನ್ನು ಊದಿ ಬದುಕುವ ಜೀವಾತ್ಮವಾಗಿ ದೇವರು ಮನುಷ್ಯನನ್ನು ರೂಪಿಸ್ತಾರೆ. ಗಂಡು ಹೆಣ್ಣಾಗಿ ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ. ಈ ರೀತಿಯಾಗಿ ದೇವರು ಆರು ದಿನಗಳಲ್ಲಿ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡ್ರು. ಈ ರೀತಿಯಾಗಿ ಇಡೀ ಲೋಕವನ್ನು ದೇವರು ಆರೇ ದಿನದಲ್ಲಿ ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮ ದೇವರು, ಸೃಷ್ಟಿಕರ್ತನಾದ ದೇವರು. ಓಕೆ ಮಕ್ಕಳೇ, ಈಗ ಮತ್ತೊಂದು ಆವರ್ತಿ ನಾವು ರಿಪೀಟ್ ಮಾಡೋಣ. ಮೊದಲನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ್ರು? ಬೆಳಕನ್ನು. ಎರಡನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ್ರು? ಆಕಾಶವನ್ನು. ಮೂರನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ್ರು? ಭೂಮಿ, ಸಮುದ್ರ ಮತ್ತು ಭೂಮಿಯ ಮೇಲೆ ಇರುವಂಥ ಎಲ್ಲ ಗಿಡ ಮರಗಳನ್ನು ಉಂಟು ಮಾಡಿದ್ರು. ನಾಲ್ಕನೇ ದಿನದಲ್ಲಿ ಏನನ್ನು ಉಂಟು ಮಾಡಿದ್ರು? ಆಕಾಶದಲ್ಲಿರುವಂತಹ ಎಲ್ಲ ಸೂರ್ಯ, ಚಂದ್ರ, ನಕ್ಷತ್ರ, ಇನ್ನೇನೇನು ಆಕಾಶದಲ್ಲಿದೆ ಅದೆಲ್ಲವನ್ನು ಉಂಟು ಮಾಡಿದ್ರು. ಐದನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ್ರು? ನೀರಿನಲ್ಲಿರುವಂತಹ, ನೀರಿನಲ್ಲಿ ವಾಸ ಮಾಡುವ ಎಲ್ಲ ಜಲಚರಗಳನ್ನು ಉಂಟು ಮಾಡಿದ್ರು, ಜೊತೆಗೆ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳನ್ನು ಉಂಟು ಮಾಡಿದ್ರು. ಓಕೆ, ಆರನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ್ರು? ಪ್ರಾಣಿಗಳನ್ನು, ಪಶುಗಳನ್ನು, ಕ್ರಿಮಿ ಕೀಟಗಳನ್ನು ಉಂಟು ಮಾಡಿದ್ರು, ಕಾಡು ಮೃಗಗಳನ್ನು ಉಂಟು ಮಾಡಿದ್ರು, ಅದರ ಜೊತೆಗೆ ಮನುಷ್ಯನನ್ನು ಆರನೇ ದಿನದಲ್ಲಿ ಉಂಟು ಮಾಡಿದ್ರು. ನನ್ನನ್ನು ಉಂಟು ಮಾಡಿರೋದು ಯಾರು ಗೊತ್ತಾ? ದೇವರು. ನಿನ್ನನ್ನು ಉಂಟು ಮಾಡಿರೋದು ಯಾರು? ನಿಮ್ಮನ್ನು ಉಂಟು ಮಾಡಿರೋದು ಯಾರು? ದೇವರು. ಆದ್ದರಿಂದ ನಮ್ಮ ದೇವರು ಸೃಷ್ಟಿಕರ್ತನು, ಆತನು ಸೃಷ್ಟಿಕರ್ತನು, ಸಕಲವನ್ನು ಸೃಷ್ಟಿ ಮಾಡಿದ ದೇವರು. ಆದ್ದರಿಂದ ನಾವು ಆತನಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರೇ, ನೀನು ಆಕಾಶವನ್ನು ಉಂಟು ಮಾಡಿದೆಯಲ್ಲ, ಸ್ತೋತ್ರ. ನೀವು ಭೂಮಿಯನ್ನು ಉಂಟು ಮಾಡಿದೆಯಲ್ಲ, ಸ್ತೋತ್ರ. ನೀವು ಭೂಮಿ ಮೇಲೆ ಇರುವಂಥ ಗಿಡ ಮರಗಳನ್ನೆಲ್ಲ ಉಂಟು ಮಾಡಿದ್ದೀರಲ್ಲ, ಸ್ತೋತ್ರ ಅಂತ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಒಂದು ವೇಳೆ ಭೂಮಿ ಮೇಲೆ ಗಿಡ ಮರಗಳು ಇರಲಿಲ್ಲ, ಅಲ್ಲಿ ಹಣ್ಣುಗಳೆಲ್ಲ ಬೆಳೀಲಿಲ್ಲ, ಗಿಡಗಳೆಲ್ಲ ತರಕಾರಿ ಕೊಡಲಿಲ್ಲ ಅಂದರೆ ನಾವೇನು ಊಟ ಮಾಡಲಿಕ್ಕಾಗ್ತಿತ್ತು? ನಮಗೆ ಕಷ್ಟ ಆಗ್ತಿತ್ತು. ಆದರೆ ದೇವರು ಅದೆಲ್ಲವನ್ನು ನಮಗಾಗಿ ಉಂಟು ಮಾಡಿದ್ದಾರೆ.
ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರು ಸೂರ್ಯನನ್ನು ಚಂದ್ರನನ್ನು ಉಂಟು ಮಾಡಿದ್ದಾರೆ, ದೇವರು ಸಮುದ್ರವನ್ನು ಉಂಟು ಮಾಡಿದ್ದಾರೆ, ನಮಗೆ ಕುಡಿಲಿಕ್ಕೆ ನೀರನ್ನು ಕೂಡ ಉಂಟು ಮಾಡಿದ್ದಾರೆ. ಇದೆಲ್ಲವನ್ನು ದೇವರೇ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ದೇವರು ಸೃಷ್ಟಿಕರ್ತನಾಗಿರೋದ್ರಿಂದ ನಾವು ಆತನಿಗೆ ಸ್ತೋತ್ರ ಮಾಡೋಣ. ಸರಿ ನಮ್ಮ ಮಕ್ಕಳೇ, ನೀವು ಮನೆಯಲ್ಲಿ ದೇವರಿಗೆ ಚೆನ್ನಾಗಿ ಸ್ತೋತ್ರ ಮಾಡಿರಿ. ಮತ್ತು ನೀವು ಮನೇಲಿ ನಿಮಗೆ ಒಂದು ಹೋಮ್ವರ್ಕ್ ಏನು ಗೊತ್ತಾ, ನಾನು ಹೇಳಿದ ಇದೆಲ್ಲನೂ ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಅದರ ಡ್ರಾಯಿಂಗ್ ಬಿಡಿಸ್ಬೇಕು. ಮೊದಲನೇ ದಿನ ಬೆಳಕದ್ದು ಚಿತ್ರ ಬಿಡಿಸಿ, ಎರಡನೇ ದಿನ ಆಕಾಶದ ಚಿತ್ರ, ಮೂರನೇ ದಿನ ಭೂಮಿ, ಸಮುದ್ರ, ಗಿಡ ಮರದ ಚಿತ್ರ, ಈ ಥರ ಎಲ್ಲ ಬಿಡಿಸಿ ನೀವು ಪಟ್ಟಿ ಮಾಡಿ ನಿಮ್ಮ ಪೇರೆಂಟ್ಸ್ಗೆ ತೋರಿಸಿ. ಆಯಿತಾ? ಓಕೆ, ಈಗ ನಾವು ಒಂದು ಬಾಯಿಪಾಠ ವಚನ ಕಲಿಯೋಣ. ಓಕೆ, ಅದು ಯಾವುದು ಗೊತ್ತಾ ಬಾಯಿಪಾಠ ವಚನ? ಆದಿಕಾಂಡ 1:1 ತುಂಬ ಸುಲಭವಾದ ವಚನ. ನಾವಿದನ್ನು ಕಲಿಯೋಣ, ಬಾಯಿಪಾಠ ಮಾಡ್ಕೊಳ್ಳೋಣ. ಓಕೆನಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ತುಂಬ ಸಿಂಪಲ್ ವಾಕ್ಯ, ಇದನ್ನು ನಾವು ಕಲಿಯೋಣ. ನೀವು ಕಲಿತು ನಿಮ್ಮ ಪೇರೆಂಟ್ಸ್ಗೆ ಇದನ್ನು ಹೇಳಬೇಕು. ಒಂದು ವೇಳೆ ನನ್ನ ಫೋನ್ ನಂಬರ್ ಇದ್ದರೆ ನನಗೆ ಫೋನ್ ಮಾಡಿ ಹೇಳಿ. ಆಯಿತಾ ಮಕ್ಕಳೇ, ನಾನು ಕಲ್ತಿದ್ದೀನಿ ಆಂಟಿ, ವಾಕ್ಯ ಹೇಳ್ತೀನಿ ಅಂತೇಳಿ ಸಾಧ್ಯವಾದರೆ ಹೇಳಿ. ಆದರೆ ನೀವು ಪೇರೆಂಟ್ಸಿಗೆ ಮಾತ್ರ ಹೇಳದೇ ಇದ್ಬಿಡಬಾರ್ದು. ನೀವು ವಾಕ್ಯನ ಕಲ್ತ್ಬಿಟ್ಟು ಪೇರೆಂಟ್ಸ್ಗೆ ನೀವು ಹೇಳಬೇಕು, ಸರಿನಾ? ಓಕೆ, ನಾನು ನಿಮಗೆ ಆ್ಯಕ್ಷನ್ ಮಾಡಿ ಈ ವಾಕ್ಯನ ಹೇಳ್ಕೊಡ್ತೀನಿ. ಓಕೆನಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಓಕೆನಾ? ಕಲಿತೀರಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಓಕೆ, ಈ ರೀತಿ ಆ್ಯಕ್ಷನ್ ಮಾಡಿ ನೀವು ಕಲೀರಿ. ಕಲ್ತ್ಬಿಟ್ಟು ಅದನ್ನು ನೀವು ಒಪ್ಪಿಸಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ಹೊಸ ಹಾಡನ್ನು ಕೂಡ ಕಲಿಯೋಣ. ದೇವರು ಸೃಷ್ಟಿಕರ್ತನು ಅನ್ನೋದ್ರ ಕುರಿತಾಗಿ ನಾವೊಂದು ಹೊಸ ಹಾಡನ್ನು ಕಲಿಯೋಣ, ಸರಿನಾ? ದೇವರು ಸೃಷ್ಟಿಕರ್ತನು, ಎಲ್ಲವಾ
ಕರ್ತನು ಎಲ್ಲವ ಉಂಟು ಮಾಡಿದ. ಹಲೋ ಮಕ್ಕಳೇ, ಇದುವರೆಗೂ ನೀವು ದೇವರು ಸೃಷ್ಟಿಕರ್ತನು, ಅದನ್ನು ಹೇಗೆಲ್ಲ ಸೃಷ್ಟಿ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದನ್ನು ನೀವು ಕೇಳಿಸ್ಕೊಂಡ್ರಿ ಅಲ್ವಾ. ಅದೇ ಥರ ಹಾಡನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ, ಆ್ಯಕ್ಷನ್ ಸಾಂಗ್ನ ನೀವು ನೋಡಿದ್ದೀರಾ. ನೀವು ಅದನ್ನು ಕಲ್ತ್ಕೊಳ್ಳಿ, ಮನೆಯಲ್ಲೇ ಅದನ್ನು ಆ್ಯಕ್ಷನ್ ಮಾಡಿ ಹಾಡಾಡಿ ದೇವ್ರನ್ನ ಸ್ತುತಿ ಮಾಡಿರಿ. ಮತ್ತು ನಾನು ಎರಡು ಹೋಮ್ವರ್ಕ್ ಕೊಟ್ಟಿದ್ದೆ, ಅದು ನೆನಪಿದೆ ತಾನೇ? ಯಾವುದ್ಯಾವುದು? ಒಂದು ಆದಿಕಾಂಡ 1:1 ವಚನ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಈ ವಾಕ್ಯವನ್ನು ನೀವು ಕಲಿತು ನಿಮ್ಮ ಪೇರೆಂಟ್ಸ್ಗೆ ಅದನ್ನು ಹೇಳಬೇಕು. ಸಾಧ್ಯವಾದರೆ ನನ್ನ ಫೋನ್ ನಂಬರ್ ಇದ್ದರೆ ನನಗೆ ಆ ವಾಕ್ಯನ ನೀವು ಕಲಿತು ಹೇಳ್ಬೋದು. ಮತ್ತು ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಏನು? ದೇವರು ಮೊದಲನೇ ದಿನ ಏನು ಸೃಷ್ಟಿ ಮಾಡಿದ್ರು, ಎರಡನೇ ದಿನ ಏನು ಸೃಷ್ಟಿ ಮಾಡಿದ್ರು, ಮೂರನೇ ದಿನ ಏನು ಉಂಟು ಮಾಡಿದ್ರು, ಈ ರೀತಿ 6 ದಿನಗಳಲ್ಲಿ ಏನು ಸೃಷ್ಟಿ ಮಾಡಿದ್ದಾರೆ ಅದರ ಚಿತ್ರನ ಬಿಡಿಸಿ ಬಣ್ಣ ಹಾಕಿ ಅದನ್ನು ನಿಮ್ಮ ಪೇರೆಂಟ್ಸ್ಗಳಿಗೆ ತೋರಿಸಿ. ಆಯಿತಾ? ಓಕೆ, ನಾವಿವಾಗ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಮಕ್ಕಳೆಲ್ಲರೂ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀವಪ್ಪ. ಇದುವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಮಕ್ಕಳ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ. ಮಕ್ಕಳನ್ನು ನೀನು ಆಶೀರ್ವದಿಸು. ನೀನು ಸೃಷ್ಟಿಕರ್ತನು ಎಂಬುದಾಗಿ ಇವರು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿನ್ನನ್ನು ಸ್ತುತಿಸ್ಲಿಕ್ಕೆ ಕೊಂಡಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿಯಪ್ಪ. ಎಲ್ಲ ಮಹಿಮೆ ನಿನಗುಂಟಾಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಓಕೆ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಆಯಿತಾ? ಓಕೆ, ಬಾಯ್.